ಉಳ್ಳೋಳಿಗೆ ಕಳ್ಳನ ಮನಸ್ಸು ಉಳ್ಳೋಳಿಗೆ ಅವರು ಆಗಲೇ ತೀರ್ಮಾನ ಮಾಡಿಬಿಟ್ಟವ್ರೆ ಬಸ್ಸು ನಿಲ್ಲಿಸ್ತಾರೆ ಬಾಕಿ ಲಕ್ಷ್ಮೀನೂ ನಿಲ್ಲಿಸ್ತಾರೆ ಏನೆಲ್ಲ ಇದೆ ಎಲ್ಲವೂ ಅವಾಂತರ ನಿಲ್ಲಿಸ್ತಾರೆ ಸಾಲದಕ್ಕೆ ಇವ್ರ ಕತೆ ಹೆಂಗಾಯ್ತದೆ ಅಂದ್ರೆ ಮಾರ್ಚ್ ಒಳಗಡೆ ರೋಡ್ನಲ್ಲಿ ಓಡಾಡ್ಕೋತವ್ರೆ ನೆನೆ ಶುರುವಾಗಿದೆ ಮೈಸೂರಿನಲ್ಲಿ ಅದೆಲ್ಲ ಕಡೆಯಲ್ಲೂ ಶುರುವಾಯ್ತದೆ ನೀನೇಗಳ ಫೈಲ್ ಸಿಗ್ತಾ ಇದೆ ನಿನಗೆ ಗೊತ್ತಲ್ವಾ ನೀವು ಮಾಧ್ಯಮದವ್ರು ಹೆಂಗೆ ಅಂದ್ರೆ ನೀವು ಬಾಯ ತಜ್ವಲ್ರಿ ಹೇಳಿ ನೋಡಿ ಅವ್ರು ಅಪ್ರಿಶಿಯೇಟ್ ಮಾಡು ಅವ್ರ ಮಾಧ್ಯಮದವ್ರು ಯಾವತ್ತೂ ತಿಳ್ಕೊಳ್ಳಿ ಒಂದ್ ನಿಮಿಷ ತಾಳಿ ಕೇಂದ್ರ ಸರ್ಕಾರದ 1% ಇವ್ರು ಏನಾದ್ರು ಕೆಲಸ ಮಾಡ್ಬಿಟ್ರೆ ದೇವರಾಗೋಯ್ತಾರೆ ಜನ ಎಲ್ಲ ಕೇಂದ್ರದಿಂದ ನಮ್ಮ ಸಂಸದರು ತಾಳಪ್ಪ ಸಂಸದರು ಯಾರು ನಮ್ಮ ಡಾಕ್ಟರ್ ಮಂಜುನಾಥ್ ಆಯ್ಕೆ ಆದವರು ಒಂದ್ ನಿಮಿಷ ತಾಳಿಲಿ ಅವರು 3 ಸಾರಿ ಆದ್ರು ಅವ್ರ ಭಾಷೆನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ನನಗೇನಿಲ್ಲ ಇನ್ನೂ ಯುವಕರಿದ್ದಾರೆ ವಯಸ್ಸಿದೆ ಅಣ್ಣ ತಮ್ಮದಿರಿಗೆ ಭಗವಂತ ಹೇಳ್ಕೊಟ್ಟು ವಹಿಸ್ಕೊಂಡವನೇ ಆರೋಗ್ಯ ಹಂಗೆ ಇರ್ಬೇಕು ಅಂದ್ರೆ ಇನ್ ಮುಂದಾದ್ರೂ ಸ್ವಲ್ಪ ಇನ್ನೊಬ್ಬರ ಬಗ್ಗೆ ಕಿಂದು ಮಾಡೋದನ್ನ ಕಡಿಮೆ ಮಾಡ್ತಾರೆ ಕೆಡ್ಸಾಟ ಅಲ್ಲ ಹೇಳ್ತೀನಿ ಕೇಳಿ ಇಲ್ಲಿ ಯಾರ ಆಡಿಯೋ ಇನ್ನೊಂದಕ್ಕೆ ಹೆಚ್ಚಾಗಿ ಎಷ್ಟು ವರ್ಷದ ಕಾಂಗ್ರೆಸ್ಸು 100 ವರ್ಷದ ಕಾಂಗ್ರೆಸ್ ಅವ್ರ ಸ್ಥಿತಿಯಲ್ಲಿ ಬಂದಿದೆ ಅಂತ ನೀವು ಯೋಚನೆ ಮಾಡ್ತಾರೆ ಅವ್ರ ಸ್ಥಿತಿಯಲ್ಲಿ ಬಂದಿದೆ ಅವ್ರ ನಡವಳಿಕೆಯಲ್ಲಿ ಬಂದಿದೆ ಇನ್ನೊಬ್ಬರ ಬಗ್ಗೆ ಇಲ್ಲಿ ಹೇಳ್ತಾರೆ ಕೇರಳದಲ್ಲಿ ಕೇರಳದ ಅವರ ಒಂದು ಇದ್ರಿಗೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಪಿಣರಾಯಿ ವಿಜಯನ್ ಅವರು ಎಲ್ಲ ನಕಲಿ ವ್ಯವಸ್ಥೆ ಆಗ್ತಾ ಇದೆ ಅಂತ ಮಾತನ್ನ ಹೇಳ್ತಾರೆ ಈ ನಕಲಿ ವ್ಯವಸ್ಥೆಯಲ್ಲಿ ರಾಹುಲ್ ಗಾಂಧಿ ಅವರು ಏನೋ ಮಾಡಕ್ ಹೋಗಿದ್ದಾರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಹೊಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶನೇ ಅರ್ಥ ಮಾಡ್ಕೊಂಡಿಲ್ಲ ಅವರು ಈ ವಿಡಿಯೋ ಮಾಡೋದು ಮತ್ತೊಂದು ಮಾಡೋದು ಇನ್ನೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಗಾಂಭೀರ್ಯವಾಗಿ ನಡ್ಕೊಂಡಿದ್ರೆ ಎಲ್ಲರೂ ಆಗೋದು ಸರ್ಕಾರ ಇದೆಯನ್ರಿ ಇದೆಯಾ ಸರ್ಕಾರ ಇದೆಯಾ ಸಿದ್ದರಾಮಯ್ಯ ಸರ್ಕಾರ ಇದೆಯಾ ಸತ್ತೋಗಿದೆ ಸತ್ತಂತ ವ್ಯವಸ್ಥೆ ಆಗಿದೆ ಏನಾಗಿದೆ ನಿಮ್ಗೆ ಇಷ್ಟೊಂದು ಮಳೆ ಬಂದು ಆಗಿ ಮಾಗಿ ಪ್ರಕೃತಿಯಿಂದ ಏನೆಲ್ಲ ಅನಾಹುತ ಆಯ್ತು ಒಂದು ದಿನ ಒಬ್ಬ ಬಂದ್ರು ಒಬ್ಬ ನೋಡಿದಾರ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಜಾ ತಗೊಂಡು ಎಲ್ಲ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಅಪಪ್ರಚಾರ ಮಾಡ್ತಿರಲ್ಲ ನಿಮ್ ರಾಜ್ಯದ ಬಗ್ಗೆ ರಾಜ್ಯದ ಜನರ ಬಗ್ಗೆ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರ ಬಗ್ಗೆ ಗೌರವ ಇದೆಯಾ ಇದಕ್ಕೆ ಯಾವ್ದಾದ್ರು ಒಂದು ಸಂದೇಶ ಕೊಡ್ತಕ್ಕಂಥ ಶಕ್ತಿ ಇರೋದು ಸನ್ಮಾನ್ಯ ದೇವೇಗೌಡರ ದೂರದೃಷ್ಟಿ ಚಿಂತನೆ ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು NDA ವಿಶೇಷವಾಗಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮ ನೋಡ್ರಿ ಅವ್ನ ಬುದ್ಧಿ ಇದೆಯಲ್ಲೋ ನನ್ಗೆ ಗೊತ್ತಿಲ್ಲ ಅವನ ಜಮೀರ್ ಅಹಮದ್ ಅಂತ ಯಾರಾದ್ರೂ ಪರಿಚಯಿಸಿದ್ರೆ ಅದು ಕುಮಾರಸ್ವಾಮಿ ಅವರೇನೆ ಕುಮಾರಸ್ವಾಮಿ ಅವರು ದೇವೇಗೌಡ ಕುಟುಂಬನೇ ಆತನ್ನ ಗುರುತಿಸಿ ಸಮಾಜಕ್ಕೆ ಬಿಟ್ಟು MLA ಮಾಡಿ ಮಂತ್ರಿ ಮಾಡಿ ಕಳಿಸಿದ್ದು ಜಮೀರ್ ಅಹಮದ್ಗೆ ಎಲ್ಲ ಒಂದ್ ಕಡೆ ಸ್ವಲ್ಪ ಆದ್ರೂ ಕೂಡ ದೂರದೃಷ್ಟಿ ಇಟ್ಕೊಂಡು ಏನಾದ್ರು ಉಪಕಾರ ಸ್ಮರಣೆಗೆ ಗೊತ್ತಿದ್ರೆ ಅವ್ರು ಈ ಚುನಾವಣೆಗೆ ಬರಬಾರ್ದಾಗಿತ್ತು ಇವ್ರು ಯಾವ ರೀತಿ ಇದ್ರೆ ಅವತ್ತು ಅದೇ ರೀತಿ ಇವತ್ತು ಕುಮಾರಸ್ವಾಮಿ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡ್ರೆ ಚಾಮರಾಜಪೇಟೆಗೆ ತಂದು ಅವರನ್ನ ಅಭ್ಯರ್ಥಿ ಮಾಡಿ ನಿಲ್ಲಿಸಿ ಗೆಲ್ಲಿಸೋದ್ರ ಮುಖೇನ ಪ್ರಾಯಶಃ ಒಳ್ಳೆ ಕೆಲಸ ಮಾಡಿದ್ದಾರೆ ಆತ ಬಂದು ಹೇಳಿದ ತಕ್ಷಣ ಮುಸಲ್ಮಾನರು ಎಲ್ಲರೂ ಕೂಡ ದಡ್ರಲ್ಲ ಮುಸಲ್ಮಾನರ ಬಗ್ಗೆ ಕಾಂಗ್ರೆಸ್ ನಡ್ಕೊಳ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಜಮೀರ್ ಅಹಮದ್ ಅವ್ರ ಮಾತು ಅಷ್ಟೊಂದು ಮನ್ನಣೆ ಕೊಡೋದು ಅವಶ್ಯಕತೆ ಇಲ್ಲ ಜಮೀರ್ ಅಹಮದ್ ಅರ್ಥ ಮಾಡ್ಕೋಬೇಕು ಇದು ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಮುಸಲ್ಮಾನರು ಹಿಂದೂಗಳು ಕ್ರಿಶ್ಚಿಯನ್ರು ಒಂದು ತಾಯಿಯ ಮಕ್ಕಳಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಅದಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡಬಾರ್ದು ಒಂದು ತಿಳ್ಕೊಳ್ಳಿ ಯಾರೇನೇ ಬಾಯಿ ಪಡ್ಕೋಬಹುದು ಈ ದೇಶವನ್ನ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ವರ್ಗದವ್ರನ್ನ ನೆಮ್ಮದಿಯಿಂದ ಬದುಕೋದಕ್ಕೆ ಯಾವ ಹಕ್ಕು ಮತ್ತೊಂದು ಎಲ್ಲಕ್ಕೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಾ ತರದ ಚಿಂತನೆಯನ್ನು ಮಾಡಿದ್ದಾರೆ ಮುಂದಿನ ಲೋಕಸಭೆ 25ನೇ ತಾರೀಕಿಂದ ಈ ತಿಂಗಳು ಶುರು ಆಯ್ತದೆ ಡಿಸೆಂಬರ್ 20 ಮುಗಿತದೆ ಅಷ್ಟೊಳಗೆ ಅಂಕಿತ ಆಗ್ತೀವಿ ಒಂದು ಸತ್ಯ ಈ 3 ಚುನಾವಣೆಗಳಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ದೇವೇಗೌಡರ ಕುಮಾರಸ್ವಾಮಿಯವರ ಭದ್ರಕೋಟೆ ಜನತಾ ದಳದ ಭದ್ರಕೋಟೆ ಇವತ್ತು NDA ಅಭ್ಯರ್ಥಿ ಆಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜನ ಗೆಲ್ಲಿಸ್ತಾರೆ ಸನ್ಮಾನ್ಯ ಯೋಗೀಶ್ವರ್ ಅವರು ರಾತ್ರಿ ಕಣ್ಣ ಬಾವಿಗೆ ಬಿದ್ದು ಕೈಕಾಲು ಮುರ್ಕೊಂಡು ಮತ್ತೆ ಎಲ್ಲ ಒಂದ್ ಕಡೆ ತೊಳ್ಳಾಟದಲ್ಲಿ ಏನೇನ್ ಮಾಡ್ಕೋತಾರ ಗೊತ್ತಿಲ್ಲ ನಿಖಿಲ್ ಪಾಪ ಒಬ್ಬ ಮುಗ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತ ಅಪ್ರಿಶಿಯೇಟ್ ಮಾಡಬೇಕು ಅವ್ರ ಅಪ್ಪ ಅವ್ರ ತಾತನಿಗೆ ಇಲ್ದೇ ದೊಡ್ಡ ಗುಣ ಅವನಲ್ಲಿ ಹೆಂಗ್ ಬರ್ತೋ ಗೊತ್ತಿಲ್ಲ ಆದರೆ ಅವನು ಧೈರ್ಯಕ್ಕೆ ಮೆಚ್ಚಬೇಕು, ಅವನ ಕಾರ್ಯಕ್ರಮಗಳಿಗೆ ಮೆಚ್ಚಬೇಕು, ಅವನು ಮಾಡತಕ್ಕಂಥ ಉತ್ಸಾಹಕ್ಕೆ ನಾವು ಮೆಚ್ಚಬೇಕಾಗಿದೆ. ನನಗನಿಸ್ತದೆ ಜನ ತಾಯಂದಿರು ಈ ಚುನಾವಣೆಯಲ್ಲಿ ಯಾವುದೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರನೇ ಇಲ್ಲ ಅನ್ನುವಾಗ ಈ ಸರ್ಕಾರಕ್ಕೆ ಯಾರಾದರೂ ಓಟ್ ಕೊಡ್ತಾರೆ, ಕಾಸು ಕೊಡ್ತಾರೆ ಅಂತ ಕಾಯ್ತಾವ್ರೆ. ಯಾವ್ದು ಗೊತ್ತಾಗುದೇ ನಮ್ಮ ಭಾಗ್ಯಲಕ್ಷ್ಮಿ ನಿಂತೋಯ್ತದೆ, ಬಸ್ಸು ನಿಂತೋಯ್ತದೆ ಅನ್ನೋದು. ಈ ಮಾರ್ಚಿ ಒಳಗಡೆ ಏನು ಇರೋದಿಲ್ಲ, ಕ್ಯಾಬಿನೆಟ್ ಬೇರೆ ಬತ್ತಲೆ. ಆದ್ರಿಂದ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಜನ ಆಶೀರ್ವಾದ ಮಾಡ್ತಾರೆ. ತೆನೆವತ್ತ ರೈತ ಮಹಿಳೆನ ಮತ್ತೆ ಇಲ್ಲಿ ಸ್ಥಾಪನೆ ಮಾಡ್ತಾರೆ.